ರಾಜ್ಯದ ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳ ಜೊತೆಗೆ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಒಂದು ಶಾಲೆಯಲ್ಲಿ ಕನಿಷ್ಠ ಒಂದು 5 ತಾಸು ಪರ್ಫಾರ್ಮ್ ಮಾಡ್ತಾರೆ ಅವರು, ಹಾಡುಗಳು, ಪಪೆಟ್ ಶೋ, ಡ್ರಾಮಾ ಹೀಗೆ. ಹಿಂಗಾಗಿ 2-3 ಮಕ್ಕಳ ಹಾಡುಗಳನ್ನು ಹಾಡ್ತಾರೆ. ಟ್ರಿಸ್ಟರಿಗಾಗಿ ಡಿಸೈನ್ ಮಾಡಿದಂತ ಒಂದು ಹಾಡು, ಆಕ್ಷನ್ ಸಾಂಗ್ ಮಕ್ಕಳಿಗಾಗಿ ಮಾಡಿದ್ದು. ನೀವು ಎಂಜಾಯ್ ಮಾಡೋದು ಮಕ್ಕಳು. Double! Double!
ಬಂದೆ. ರೇಡಿ ಹೋಗಿ ನಾನು ಬಂದೆ, ಕಣ್ಣಲ್ಲೇ ಬೆಂಕಿ ತಂದೆ, ಊರಿಗೆ ಊರಿಗೆ ಅವರ ಮುಂದೆ. ನಾನು ಉರಿದ ರೀತಿಗೆ ಪಿಕ್ಕಳ ಮಾಡುವ ಕೆಲಸ ಎಲ್ಲ ಸಂಬಂಧ
ಮನೆಯಲ್ಲಿರುವ ಎಲ್ಲ ಸಂಗಡಿಗರು ಕೂಡ ತುಂಬಾ ಪ್ರಿಯವಾದಂಥವರು. ಅವರೆಲ್ಲರ ಕೆಲಸ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಈ ಸಂತೋಷದಲ್ಲಿ ನಾನು ಬಾಯಿ ಅಂತಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಾಸಕ್ತರಿಗೆ ಒಂದು ಸಣ್ಣ ಉಪನ್ಯಾಸ ಕೊಡೋದಕ್ಕೆ ಅಂತ ಬಂದಿದ್ದೆ. ಹಾಗಾಗಿ ಇದನ್ನೆಲ್ಲ ನೋಡಿ ಇದು ಆರಂಭ ಆಗಿ ಎಷ್ಟೋ ವರ್ಷಗಳಾಗಿಬಿಟ್ಟಿದೆ, ಇದು ಇಲ್ಲಿ ನಡೀತಾ ಇದೆ ಅಂತ ಅಂದ್ಕೊಂಡೆ. ಈಗ ನೋಡಿದ್ರೆ ಪ್ರಕಾಶ್ 1 ವರ್ಷ ಅಂತ ಹೇಳ್ತಾರೆ. 1 ವರ್ಷದಲ್ಲಿ ಇಷ್ಟೆಲ್ಲ ಆಗಿರುವ ಬೆಳವಣಿಗೆ ನಮಗೆಲ್ರಿಗೂ ಸಂತೋಷ ತುಂಬಿದೆ. ಇದಿನ್ನೂ ಪ್ರಕಾಶವಾಗಿರಬೇಕು ಅಂತ ನಾನು ಬಯಸ್ತೇನೆ. ಇಷ್ಟೊಂದು ಜನ ಇಲ್ಲಿ ಸೇರಿಕೊಂಡು ಕೂಡ ನನಗೆ ಆಶ್ಚರ್ಯ ಮತ್ತು ಸಂತೋಷ ಆಗ್ತಾ ಇದೆ. ನಾನೊಂದು 10 ನಿಮಿಷ ತಡವಾಗಿ ಕ್ಷಮೆ ಕೇಳಬೇಕೇನೋ ಅಂತ ಅನ್ನಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಬಿಟ್ಟರೆ ತುಂಬ ದೊಡ್ಡ ಅನ್ಯಾಯ ಆಗುತ್ತೆ ಅಂತ ಯಾವಾಗಲೂ ನಮ್ಮನ್ನ ಹೆಜ್ಜೆಲ್ಲಿಡುವಂತಹ ನಿರ್ದಿಗಂತಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿರುವ ಕೃಪಾಕರ ಸೇನಾನಿಯವರು ಇಬ್ಬರು ನನಗೆ ಬಂದಿದ್ದಾರೆ. ಅವರು ನಮ್ಮ ಈ 1 ವರ್ಷದ ಪಯಣದ ಮತ್ತು ನಮ್ಮ ನಿರ್ದಿಗಂತದ ವೆಬ್ಸೈಟ್ ಅನ್ನ ಪ್ರಾರಂಭಿಸಬೇಕು, ಇನಾಗ್ರೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಈ ನಿರ್ದಿಗಂತ ಜೊತೆ ನಾವು ಯಾಕೆ ಇರಲಿ ಅಂತ ಪ್ರಕಾಶ್ ಹೇಳಿದ್ರು. ಇದು ಅತ್ಯಂತ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಪ್ರೆಸಿಡೆಂಟ್ ಅಂತ ನನಗೆ ಕನ್ವಿನ್ಸ್ ಆಯಿತು. ಯಾರು ಏನೇನು ಸೊ ಹಾಗಾಗಿ ನಾವು ಜೊತೆನೇ ಇದ್ದೀವಿ. ಅವ್ರು ಗೊತ್ತೇ ಇಲ್ಲ ಇವಾಗ ಹೆಚ್ಚು ಕಡಿಮೆ ಆಗಿ ಡಿಸೈರ್ ಬರಲ್ಲ ಅಂತ ಅದಕ್ಕೆ ಪ್ರಕಾಶ್ ಹೇಳ್ತಾರೆ ನೀವು ಬರ್ತಾ ಇದ್ರೆ ನನಗೆ ಧೈರ್ಯ ಅಂತ ಸುಲ ಬರ್ತಾ ಇದ್ದೀವಿ. ಅದ್ಭುತವಾಗಿ ಕೆಲಸ ಹೇಳ್ತಾರೆ. ನಾವು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ 1 ವರ್ಷದಿಂದ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬಂದಿದ್ದೀವಿ. ಆಮೇಲೆ ಈಗ ಮಕ್ಕಳ ಜೊತೆ ಈ ಹುಡುಗರು ಇವಾಗ ಟ್ರೈನ್ ಆಗ್ತಾ ಇರೋದು, ಅವ್ರು ಬಂದಾಗ್ತಾ ಇರೋದು, ಅವ್ರ ಜೊತೆ ಬಹುಶಃ ನಾವು US ಬಂದಾಗ್ತಾ ಇರೋದು ಅಂತ ಅನಿಸ್ತಾರೆ. ಇದೊಂದು ಅದ್ಭುತ ಪ್ರಯತ್ನ. ಕಂಗ್ರ್ಯಾಚುಲೇಷನ್ಸ್ ಶ್ರೀಪಾದ ಅವರಿಗೆ ಮತ್ತೆ ಪ್ರಕಾಶ್ ಅವರು. ಥ್ಯಾಂಕ್ ಯು. ಕನಸಿರೋ ಇದರ ಆಶಯಗಳು ಸೇರಿದೆ.
ಮೊದಲಿಗೆ ನಮ್ಮ ಕೋರ್ ಟೀಮ್ ಅನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಡಾಕ್ಟರ್ ಶ್ರೀಪಾದ್ ಭಟ್ ಡಾಕ್ಟರ್ ನಾನು ದಕ್ಷಿಣ ಕನ್ನಡದಲ್ಲಿ ಸುಮಾರು ಒಂದು ದಶಕದ ಹಿಂದೆ ಓಡಾಡ್ತಾ ಇದ್ದೆ. ಹಾಗೇನೂ ನೆನಪಿನಂತದ ಕನಸು ತುಂಬ ಮನಸ್ಸಿನಲ್ಲಿ ಏನು ಗೊತ್ತಿಲ್ಲ. ಏನ್ ಮಾಡ್ಬೋದು, ಗಂಡ ಹೋಗಿ ನಾನು ಹೇಗೆ ಮಾಡ್ಬೋದು, ನಟನಾಗಿ ಬರ್ಬೇಕಾ ಅಥವಾ ಒಂದು ತಂಡ ಕಟ್ಟೋದ ಅಂದ್ರೆ ಇದರಲ್ಲಿ ಪ್ರಸ್ತುತತೆ ಏನಿದೆ, ವಾಟ್ ಈಸ್ ಮೈ ರೆಲೆವೆನ್ಸ್ ಇನ್ ಥಿಯೇಟರ್. ಸುಮ್ಮನೆ ಒಂದೊಂದು ನಟನ ಆಗೋದು ಅಥವಾ ಹಳೆ ನಾಟಕಗಳನ್ನು ನಾನು ಮಾಡೋಕ್ಕಾಗದಿರೋದನ್ನೆಲ್ಲ ಮಾಡಿ ನನ್ನ ತೀಟೆ ತಿರ್ಸ್ಬೋದು ಹಂಗಲ್ಲ ಅಂತ ಇರ್ಬೇಕಂದ್ರೆ ಒಂದು ದಶಕದ ಹಿಂದೆ ನಾನು ಆ ಕಡೆ ಹೋದಾಗ ಒಂದು ನೂರಾರು ಮಕ್ಕಳ ಮಧ್ಯೆ ಒಂದು ಮಕ್ಕಳ ನಾಟಕವನ್ನು ಮಾಡ್ತಾ ಹಾಡ್ತಿದ್ದ ಶ್ರೀಪಾದ್ ಭಟ್ರು ನನಗೆ ಕಾಣಿಸಿದ್ರು. ನನಗೆ ಈ ಶಕ್ತಿ, ಈ ಸೋಲು, ಈ ಎನರ್ಜಿ ಬೇಕು. ಯಾವತ್ತಾದರೂ ಒಂದು ನನ್ನ ಪ್ರಭುವನ್ನು ಏನಾದ್ರು ಮಾಡಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ. ಕೋವಿಡ್ ಟೈಮಲ್ಲಿ ಬಂದವರು ನಿನ್ನೊಂದು ಸುಮ್ಮನೆ ಕಟ್ತಿದ್ದೆ ನೋಡೋರು ಏನೋ ಕಟ್ತಾ ಇದ್ದೇನೆ ಹುಚ್ಚ ಅಂತಿದ್ರು. ನಾನೇ ಡಿಸೈನ್ ಮಾಡಿಕೊಂಡು ಆ ಮಕ್ಕಳೆಲ್ಲ ಕಾಣಿಸ್ತಿದ್ರು ನನಗೆ. ಇದೆಲ್ಲ ನಿಂತಿರ್ತಾರೆ, ಇಲ್ಲಿ ಕೂತಿರ್ತಾರೆ, ಇಲ್ಲಿ ಊಟ ಮಾಡ್ತಾರೆ, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಆಗ ನಾನು ಶ್ರೀಪಾದ್ ಭಟ್ರನ್ನ ಕರೆದೆ. ಅವರು ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಕರೆದು ನನ್ನ ಕನಸನ್ನು ಹಂಚಿಕೊಂಡೆ. ಮೊದಲು ಅಷ್ಟು ಇಮಿಡಿಯೇಟಾಗಿ ಯೋಚನೆ ಮಾಡ್ತೀನಿ ಅಂದರು. ನಾನು ಹೇಳಿದೆ ನನ್ನ ಒಬ್ಬನ ಕೆಲಸ ಆಗಲ್ಲ, ನಿಮ್ಮಂಥ ಒಂದು 10 ಜನ ಸೇರಬೇಕು, ಒಂದು ತಂಡ ಆಗ್ತಾ ಹೋಗಬೇಕು ಅಂತ. ಆಗ ಒಪ್ಪಿಕೊಂಡು ಬಂದರು. ಬಂದ ನಂತರ ಅವರು ಇದಕ್ಕೆ ಕೊಟ್ಟಂತಹ ಚಾಲನೆ, ಅವರ ಒಂದು ಅದ್ಭುತವಾದ ವಿಷನ್, ಅದಕ್ಕೆ ಬಂದು ಸೇರಿದಂಥ ಸಾಕಷ್ಟು ಹಕ್ಕಿಗಳು. ಅದರಲ್ಲಿ ಇಲ್ಲಿ ಬಂದು ಸೇರಿದ ಮೊದಲನೆಯ ಹಕ್ಕಿ ನನಗೆ ಡಾಕ್ಟರ್ ಶ್ರೀಪಾದ್ ಭಟ್ರು. ಕಾಂಟ್ರಿಬ್ಯೂಷನ್ ಆ ನಂತರ ಬಂದ ಹಕ್ಕಿಗಳಿಗೆ ಅವರೇ ಕಾರಣವಾದ್ದರಿಂದ ಆ ಹಕ್ಕಿಗಳನ್ನು ಅವರು ತೆರೀತಾರೆ. ನೀವೆಲ್ಲ ಕ್ರಿಯೇಟಿವ್ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡ್ತಾ ಇರಿ, ನಾನು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀನಿ. ಕೃಪಾಕರ್ ಸರ್ ನಿಮ್ಗೆ ಬಂದ ತಕ್ಷಣ ಎಂ ಎಸ್ ರಾಮಯ್ಯ ಅಂತ ಹೇಳ್ತಿದ್ದೀರಾ, ನಾನು ಏನಾರು ಕರ್ತಾ ಇರ್ತಾನೆ. ಹಿಂಗ್ ಬಂದಿದ್ದಂಗೆ 2 JCB ಗಿಡ ಹೊರಟಿತ್ತು, ನೀವೇನಾದ ಇಲ್ಲಿ ಒಂದು ವಾರದೊಳಗಡೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಇಲ್ಲಿ. ಅದು ಎಷ್ಟು ಚಂದದ ಸ್ಪೇಸ್ ಡಿಸೈನ್ ಆಗಿರುತ್ತೆ ಅಂದರೆ ಆ ಡಿಸೈನ್ಗೆ ನಾವು ಬಾಡಿಯನ್ನು ಇನ್ಸ್ಟಾಲ್ ಮಾಡಿದ್ದಾರೆ, ಅದು ಇನ್ನೂ ದೊಡ್ಡ ಚಾಲೆಂಜ್ ಆಗ್ಬೋದು ನಮಗೆ. ಹಾಗಾಗಿ ಹೊಸ ಹೊಸದಾಗಿರೋದನ್ನು ಪ್ಲ್ಯಾನ್ ಮಾಡಲೇಬೇಕಾಯ್ತು. ನಾವು ಕಳೆದ 1 ವರ್ಷದಲ್ಲಿ ತುಂಬ ಜನ ನನ್ನ ಜೊತೆಗೆ ಇಲ್ಲಿ ಕೆಲಸ ಮಾಡಿದ್ದಾರೆ, ನನಗೆ ಸಹಾಯ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ 4 ತಂಡಗಳು ಈಗ ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಒಟ್ಟೊಟ್ಟಿಗೆ. ನಾನು ಆ ತಂಡವನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ. ಮೊದಲು ನಾವು ಬಳಗದ ತಂಡಗಳು ಮತ್ತು ಇದರ ಸಂಪನ್ಮೂಲ ವ್ಯಕ್ತಿಗಳಾಗಿ ಒಂದಿಷ್ಟು ಜನ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ, ಅವರು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೇನೆ. ಎರಡನೇ ಕರಿಬೇಕು ನಾನು ಕೇಳಿ ಏನೇ ಪ್ರಶ್ನೆ ಬಂದು ಅನುಷ್ ಶೆಟ್ಟಿ. ಅನುಷ್ ಶೆಟ್ಟಿ ರೈಟರ್, ಈಗಾಗಲೇ 6 ಕಾದಂಬರಿಗಳನ್ನು ಬರೆದಿದ್ದಾರೆ, 2 ಕಾದಂಬರಿ ಸಿನಿಮಾ ಆಗಿದೆ ತೆಲುಗು, ನನಗೆ ಮೊನ್ನೆ ಒಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ. 14 ವರ್ಷ ಮೃದಂಗವನ್ನು ಅಭ್ಯಾಸ ಮಾಡಿದ್ದಾರೆ ಮತ್ತು ಆಧುನಿಕ ರಂಗಭೂಮಿಯ ರಂಗಸಂಗೀತದ ವಿನ್ಯಾಸದಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. 1 ವರ್ಷದಿಂದ ಇಲ್ಲಿಯ ಎಲ್ಲ ಕೆಲಸಗಳಿಗೂ ಸಂಪೂರ್ಣ ಜೊತೆಯಾಗಿದ್ದಾರೆ ಅನುಷ್ ಶೆಟ್ಟಿ. ಶಾಲೋ ಸಮುದ್ರ, ಅವರು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದವರು. ನಾವು ಒಂದು ಬ್ಯಾಂಡ್ ಇದೆ, ಆ ಬ್ಯಾಂಡನ್ನು ಇವರು 4 ಜನ ಸೇರಿ ನಡೆಸ್ತಾ ಇದ್ದಾರೆ, ಕನ್ನಡ ಬ್ಯಾಂಡ್ ಅದು. ಅವರು ಮ್ಯೂಸಿಕ್ ಮತ್ತು ಮ್ಯಾಥಮೆಟಿಕ್ಸ್ ಮೇಲೆ ಸಂಶೋಧನೆ ಮಾಡಿದ್ದಾರೆ. BED ಕಾಲೇಜಿನಲ್ಲಿ ವಿಜ್ಞಾನ ಉಪನ್ಯಾಸಕರು, ಹೀಗೆ ಹಲವಾರು ರೀತಿ ಕೆಲಸ ಮಾಡ್ತಾ ಇದ್ದಾರೆ. 1 ವರ್ಷದಿಂದ ಅವರು ನಮ್ಮ ಜೊತೆಗಿದ್ದಾರೆ, ಹಾಗಾಗಿ ಕಾಲೇಜಿನವರು ಅವರನ್ನು ತೆಗೆದುಹಾಕಿದ್ದಾರೆ. ಇವರು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ನಮ್ಗೆ ಹೇಳ್ತಿದ್ದಾರೆ. ಮುನ್ನ ಸುಂದರೇಶ ದೇವನಾಮ್ ಪ್ರಿಯ ಅಂತ ಅವನ ಹೆಸರು. ಅವನು ಮ್ಯಾರೇಜ್ ಆದಮೇಲೆ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋದಾಗ ಅವನು ಹೆಂಡತಿ ಶ್ರುತಿ ಅಂತ ಬಂದಿದ್ದಾರೆ. ಅವರು ತುಂಬ ದೊಡ್ಡ ಸಂಗೀತಗಾರರು. ಇನ್ಯಾರದೋ ಹೆಸರನ್ನ ಸಹಿ ಮಾಡಲ್ಲ ಅಂತ ಗೊತ್ತಿದ್ದಾರೆ. ಇವನ ಹೆಸರು ಅಂತ ಅವಳಿಗೆ ಅದರಿಂದ ಗೊತ್ತಾಗಿದೆ, ಆಮೇಲೆ ಮುನ್ನ ಅಂತಲೇ ಕರೆಯೋರು. ಇಲ್ಲಿ ಹಾರ್ಡ್ವೀಕ್ ಅಂತ ಕಾಲೇಜ್ ಇದೆ, ಆ ಕಾಲೇಜಿನ ಪ್ರಿನ್ಸಿಪಾಲ್ ಸಹ
ಕರ್ನಾಟಕದಲ್ಲಿ ತುಂಬಾ ಪ್ರಸಿದ್ಧರು ನಾವು ಬ್ಯಾಂಡ್ ಅನ್ನು ನಡೆಸ್ತಾ ಇದ್ದಾರೆ, ಸ್ಟುಡಿಯೋನು ಮಾಡಿಕೊಂಡಿದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ದಾರೆ. ಕಾಲೇಜಿಗೆ ಎಷ್ಟು ಜನ ಹೋಗ್ತಾರೆ ಕೇಳಬೇಡಿ. ರೋಹಿತ್ ಇಂಜಿನಿಯರಿಂಗ್ ಓದಿದ ನಂತರ ಐ ಟಿ ಅಲ್ಲಿ ಇದ್ದಾರೆ, ಹಾಗೂ ಮಾತ್ರ ಲ್ಯಾಪ್ಟಾಪ್ ತಗೊಂಡು ಇಲ್ಲೇ ಇರ್ತಾರೆ. ವರ್ಕ್ ಫ್ರಾಮ್ ಹೋಮ್. ಥ್ಯಾಂಕ್ ಯು ಶಕೀಲ್ ಅಹಮದ್ ಮಾಸ್ಟರ್ ಥಿಯೇಟರ್ ಮೇಕಿಂಗ್ನಲ್ಲಿ ಮಾಸ್ಟರ್ ಡಿಗ್ರಿ ಪಡ್ಕೊಂಡು ಈಗ ಭಾರತಕ್ಕೆ ಬಂದಿದ್ದಾರೆ. ಕಳೆದ ಒಂದು ವರ್ಷದಿಂದ ನಮ್ಮ ಜೊತೆಗೆ ಇದ್ದಾರೆ. ಇದೀಗ ಉತ್ತರ ಕರ್ನಾಟಕದ 10 ಜನ ಕಲಾವಿದರನ್ನು ಇಟ್ಟುಕೊಂಡು 4 ತಿಂಗಳ ಕಾಲ ರಂಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಗೋಟೋಸ್ಕಿ ಥಿಯೇಟರ್ನ ಮೆಥಡ್ನಲ್ಲಿ ತುಂಬ ಎಕ್ಸ್ಪರ್ಟ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ನಮ್ಮ ಬಳಗೆ ಇದೆ.
ಮಾತಾಡಿದವ್ರಿಗೆ ಮತ್ತೆ ಇಲ್ಲಿ ಬಂದವರಿಗೆ, ಈ ಶಾಲಾ ರಂಗ ಅನ್ನೋದು ಆಯಾ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ನಾಟಕ ಹೆಂಗೆ ಮಾಡೋದು, ನಾಟಕ ಕಲಿಸೋದಲ್ಲ. ಇದು ಮೂಲತಃ ಶ್ರೀಪಾದ ಭಟ್ರ ಕನಸು ಮತ್ತು ಡಿಸೈನ್. ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಏನಾಗ್ತಾ ಇದೆ, ಒಂದು ಇನ್ಫಾರ್ಮೇಟಿವ್ ಎಜುಕೇಷನ್ ಸಿಸ್ಟಮ್ ಇದೆ, ಆದರೆ ಮಕ್ಕಳಿಗೆ ಬೇರೆಯಾದ ಶಿಕ್ಷಣಗಳೇನು, ಸಾಮಾಜಿಕ ನ್ಯಾಯದ ಬಗ್ಗೆ ಇರ್ಬೋದು, ಅಥವಾ ಒಂದು ಸೈಂಟಿಫಿಕ್ ಟೆಂಪರ್ ಇರ್ಬೋದು, ಅಥವಾ ಒಂದು ಅಭಿವ್ಯಕ್ತಿ ಇರ್ಬೋದು, ಅಥವಾ ಒಂದು ಒಳಗೆ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಿರ್ಬೋದು, ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಅವ್ರು ಹೇಳ್ತಾರೆ. ಈ ಇಡೀ ಶಾಲೆಗಳು ನೆಕ್ಸ್ಟ್ ಟೀಮು ನೆಕ್ಸ್ಟ್ ಟೀಮ್ ಹೇಳೋದಕ್ಕೆ ಮುಂಚೆ ನಿರ್ದಿಗಂತದ ಕನಸು ಏನಂದ್ರೆ, ಒಂದು 200 ಶಾಲೆಗಳಲ್ಲಿ ಈ ವರ್ಷ ಈ ಮಕ್ಕಳು ಪ್ರತಿ ಶಾಲೆಯಲ್ಲಿ ಈ 4.5 ಗಂಟೆಗಳ ಕಾರ್ಯಕ್ರಮಗಳಿಂದ ನಡೆಸ್ತಾ ಅಲ್ಲಿ ಅದು ಮಕ್ಕಳ ಮೇಲೆ ತಿಳಿಯುವ ಪರಿಣಾಮ ಏನು, ಪೋಷಕರ ಮೇಲೆ ಅವರ ಅಭಿಪ್ರಾಯಗಳೇನು, ಅಧ್ಯಾಪಕರು ಏನು ಹೇಳ್ತಾ ಇದ್ದಾರೆ, ಇದಿಷ್ಟನ್ನು ಡಾಕ್ಯುಮೆಂಟ್ ಮಾಡ್ತಾ ಅನುಭವಗಳನ್ನು ಮುಂದಿನ ಡಿಸೆಂಬರ್ವರೆಗೆ ಶೇಖರಿಸ್ತಾ ಬರ್ತೀವಿ. ಇದೇ ಶಾಲಾ ರಂಗದ ಆಶಯ ಒಳಗಡೆ ಶಾಲಾ ರಂಗ ವಿಕಾಸ ಅಂತ ಒಂದನ್ನು ಮಾಡಿದ್ದೀವಿ. ಅದರ 5 ಜನ ನಿರ್ದೇಶಕರನ್ನ ಇವರು ಹೆಕ್ಕಿ ತೆಗೆದಿದ್ದಾರೆ. ಅವರು 5 ಶಾಲೆಗಳಲ್ಲಿ ಕರ್ನಾಟಕದ ಬೇರೆ ಬೇರೆ ಕಡೆ, ಇಟ್ ಇಸ್ ಅ ಮಾಡೆಲ್ ವಿ ಆರ್ ಟೆಸ್ಟಿಂಗ್, ಅಲ್ಲಿ 6 ತಿಂಗಳು ಅಲ್ಲೇ ಇದ್ದು ಈಗ ಮಾಡ್ತಾ ಇದ್ದಾರೆ. ಅಲ್ಲಿಯ ಪಾಠಗಳನ್ನ ಕ್ಲಾಸ್ ರೂಮ್ನಲ್ಲಿ ಮಾಡಬೇಕಾದ ಪಾಠಗಳು, ಹೊರಗಡೆ ಮಾಡಬೇಕಾದ ಪಾಠಗಳು, ಅವರಿಗೆ ಬೇರೆ ಬೇರೆ ಪಠ್ಯಗಳಲ್ಲಿ ನಾಟಕ ಮಾಡಿಸೋದು ಮಕ್ಕಳಿಂದ. ಇಲ್ಲಿ ದೊಡ್ಡವರು ಮಕ್ಕಳಿಗೆ ನಾಟಕ ಮಾಡಿದರೆ ಅಲ್ಲಿ ಮಕ್ಕಳಿಂದಾನೇ ಅದನ್ನು ಮಾಡ್ತಾ ಡಿಸೆಂಬರ್ ತಿಂಗಳಲ್ಲಿ ನಿರ್ದಿಗಂತ ಒಂದು ಮಕ್ಕಳ ನಾಟಕೋತ್ಸವವನ್ನು ಈ 5 ಶಾಲೆಗಳಲ್ಲಿ 5 ನಾಟಕಗಳು ಇದು ನಡೆಯುತ್ತೆ. ಅದರ ಡಾಕ್ಯುಮೆಂಟೇಷನ್ನು, ಅದರ ಪರಿಣಾಮಗಳೇನು, ಅದರಿಂದ ನಮಗೆ ದಕ್ಕಿದ್ದೇನು, ಅನುಭವ ಏನು, ಅದನ್ನು ನಾವು ದೊರಕಿಸ್ಕೊಳ್ತಾ ಜನವರಿ ಮತ್ತು ಫೆಬ್ರವರಿಯೊಳಗೆ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದು 2-3 ದಶಕಗಳಿಂದ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿ ತಜ್ಞರನ್ನು ಇಲ್ಲಿ ಕರೆಸಿ ಅವರು ಯಾವ ಥರದ ಮಾಡೆಲ್ಗಳನ್ನು ಕೆಲಸ ಮಾಡ್ತಾ ಇದ್ದಾರೆ, ಅವರ ಅನುಭವಗಳೇನು, ಅವರ ಜೊತೆ ನಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಕೊನೆಗೊಂದು 1 ಮಾರ್ಚ್ ತಿಂಗಳಲ್ಲಿ ಸಂಸ್ಥೆಗಳಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಜನಕ್ಕೆ ಒಂದು ರಂಗಭೂಮಿಯ ಒಂದು ಕರಿಕುಲಮನ್ನು, ಒಂದು ಪಠ್ಯವನ್ನು ಕ್ರಿಯೇಟ್ ಮಾಡುವ ಒಂದು ಕೆಲಸವನ್ನು ನೆಟ್ಟಿಗಂತೆ ಮಾಡ್ತಾರೆ. ಇದು ಈ ವರ್ಷದ ಒಂದು ಕೆಲಸ. ಇದರ ಇನ್ನೊಂದಷ್ಟು ಆಳವನ್ನು ಕೂಡ ನನಗೆ ಎಕ್ಸ್ಪ್ಲೈನ್ ಮಾಡಬೇಕು ಮತ್ತು ಆ ರಂಗವಿಕಾಸದ ವಿದ್ಯಾರ್ಥಿಗಳನ್ನು ಕಲಿಸ್ತಾ ಪರಿಚಯ ಮಾಡಬೇಕು. ಇದೊಂದು ಸಿಂಪಲ್ ಒಂದು ಸ್ಕೆಲಿಟನ್ ಅನ್ನು ಹೇಳಿದೆ, ಅದರ ಡೆತ್ ಅನ್ನು ಹೇಳಿದೆ. ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದೆ, ತರಗತಿ ಕೋಣೆಯ ಒಳಗಡೆ ಶಿಕ್ಷಕನು ಒಂದು ಪಠ್ಯವನ್ನು ವಿದ್ಯಾರ್ಥಿಗೆ ಮುಟ್ಟಿಸ್ತಾನೆ, ನಾವು ನಾಟಕದವರು ಪಠ್ಯವನ್ನು ಪ್ರೇಕ್ಷಕರಿಗೆ ಮುಟ್ಟಿಸ್ತೇವೆ. ಬೇಸಿಕಲಿ ಇದೆರಡು ಒಂದೇ ಕೆಲಸ, ಶಿಕ್ಷಕರು ಮಾಡೋ ಕೆಲಸ, ನಟರು ಮಾಡೋ ಕೆಲಸ ಇರೋದು. ಹಾಗಾಗಿ ಇವೆರಡನ್ನು ಅನುಸಂಧಾನಗೊಳಿಸೋದು ಹೇಗೆ, ಎಷ್ಟು ಬಗೆಯಲ್ಲಿ ತರಗತಿಯ ಕೋಣೆಯ ಒಳಗಡೆ ಮತ್ತು ತರಗತಿಯ ಕೋಣೆಯ ಹೊರಗಡೆ ಈ ಎರಡು ಸ್ಪೇಸ್ನಲ್ಲಿ ಏನೆಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡ್ಬೋದು ಅನ್ನೋದನ್ನು ಜಗತ್ತಿನ ಬೇರೆ ಬೇರೆ ಕಡೆಯವರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಒಂದು ಡಿಸೈನ್ ಮಾಡಿದ್ದೀವಿ. ಆ ಡಿಸೈನ್ ಪ್ರಕಾರ ಒಂದು ಕೆಲಸ ನಡೀತಾ ಇದೆ. ಇನ್ನೊಂದು ಕೆಲಸವನ್ನು ರಂಗ ವಿಕಾಸ, ಶಾಲಾ ರಂಗ ವಿಕಾಸ ಯೋಜನೆ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 5 ಜನರನ್ನು ಈಗ ಪ್ರಕಾಶ್ ಸರ್ ಹೇಳಿದಾಗೆ 5 ಶಾಲೆಗೆ ಕಳಿಸಿದ್ದೀವಿ. ಅಲ್ಲಿ ಅವರು ಆ ಶಾಲೆಯ ಶಿಕ್ಷಕರಾಗಿಯೂ ಕೆಲಸ ಮಾಡ್ತಾರೆ ಮತ್ತು ಶಾಲಾ ಅವಧಿಯ ನಂತರದಲ್ಲಿ ನಾಟಕದ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ಅವರು ತರಗತಿಯ ಕೋಣೆಯಲ್ಲಿ ಶಿಕ್ಷಕರಾದಾಗ ಏನೇನು ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಸೈಕಾಲಜಿಕಲ್ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ತತ್ವಶಾಸ್ತ್ರ ಇರ್ಬೋದು, ಅವೆಲ್ಲವನ್ನು ಥಿಯೇಟರ್ ಮೂಲಕ ಹೇಗೆ ನೋಡಲಿಕ್ಕೆ ಸಾಧ್ಯ ಇದೆ, ಇದನ್ನು ಇಟ್ಟುಕೊಂಡು ಒಂದು ಡಿಸೈನ್ ಮಾಡಿ ಅವರಿಗೆ ಟ್ರೈನಿಂಗ್ ಮಾಡಿದ್ದೀವಿ. ಆ ಟ್ರೈನಿಂಗ್ ಮಾಡಿ ಅವರು ಈಗಾಗಲೇ ಶಾಲೆಗಳಿಗೆ ಹೋಗಿ ಕೆಲಸವನ್ನು ಆರಂಭಿಸಿದ್ದಾರೆ. 6 ತಿಂಗಳುಗಳ ಅವರ ಕೆಲಸದ ನಂತರ ಅದರ ಫೀಡ್ಬ್ಯಾಕನ್ನು ಮತ್ತು 1 ವರ್ಷದ ಇವರ ತಿರುಗಾಟದ ಅನುಭವದ ಫೀಡ್ಬ್ಯಾಕನ್ನು ಇಟ್ಟುಕೊಂಡು ಈ ಮಾಡ್ಯೂಲನ್ನು ನಾವು ರೆಡಿ ಮಾಡ್ತೇವೆ. ಮುಂದಿನ ವರ್ಷದ ಹೊತ್ತಿಗೆ ಥಿಯೇಟ್ರಿಂಗ್ ಎಜುಕೇಷನ್ನ ಒಂದು ರೆಗ್ಯುಲರ್ ಆದ ಟ್ರೈನಿಂಗ್ ಕೋರ್ಸನ್ನು ಮಾಡೋದಿದ್ರೆ ಏನೆಲ್ಲ ಮಟೀರಿಯಲ್ ಅವಶ್ಯಕತೆ ಇದೆಯಾ ಅವೆಲ್ಲವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವಿದನ್ನು ತಗೊಂಡಿದ್ದೇವೆ. ನಮ್ಮ ಜೊತೆಗೆ 6 ತಿಂಗಳು ನಿಷ್ಠೆಯಿಂದ ಆ ಶಾಲೆಯಲ್ಲಿದ್ದು ಕೆಲಸ ಮಾಡೋದಕ್ಕೆ ಒಪ್ಕೊಂಡಂತಹ ರಂಗಭೂಮಿಯ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಅವ್ರು ಬೇರೆ ಬರಬೇಕು ಅಂತ ಅನಿಸ್ಕೋತಾರೆ. ಅವರು ಮಾಸ್ತರ್ನಿ ಮಾಡಿದ್ದೇವೆ ನಾವು. ಅವರು ಬ್ರಹ್ಮಾವರದ ಒಂದು ಸ್ಕೂಲಿಗೆ ಹೋಗಿ
ಈ ಥಿಯೇಟರ್ ಎಜುಕೇಷನ್ ಶೈಕ್ಷಣಿಕ ಪಠ್ಯಗಳನ್ನು ಕಲಿಸ್ತಾ ಇದ್ದಾರೆ. ಬಿಂದುರಕ್ಷಣ ರಾಜೇಶ್ ಮಾಧವನ್. ರಾಜೇಶ್ ಮೈಸೂರಿನವರು, ಅನೇಕ ವರ್ಷಗಳಿಂದ ರಂಗಭೂಮಿಯಲ್ಲಿ ನಟ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿರ್ದೇಶಕರಾಗಿ ಕೆಲಸ ಮಾಡಿದರು, ನಟರಾಗಿ ಕೆಲಸ ಮಾಡಿದರು, ರಂಗಾಯಣದ ಅನೇಕ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದರು. ಅವರು ಮೈಸೂರಿನ ಹತ್ತಿರದಲ್ಲಿ ಒಂದು ಕಲಿಯುವ ಮನೆ ಅನ್ನುವಂಥ ವಿಶಿಷ್ಟವಾದಂಥ ಒಂದು ಶಾಲೆ ಇದೆ. ನಮ್ಮ ರೆಗ್ಯುಲರ್ ಆದ ಸಿಲೆಬಸ್ಗಳೇ ಇಲ್ಲದೇ ಇರುವ ಒಂದು ಶಾಲೆ ಅದು, ಮತ್ತು ಅಂಚಿನಲ್ಲಿರುವ ಮಕ್ಕಳು ಬಂದು ಅಲ್ಲಿ ಅಲ್ಲಿ ಬದುಕ್ತಾರೆ. ಅವರ ಜೊತೆಗೆ ಅವರಿಗೆ ಭಾಷೆಯನ್ನು ಮತ್ತು ರಂಗ ಭಾಷೆಯನ್ನು ಒಟ್ಟೊಟ್ಟಿಗೆ ಕಲಿಸಬೇಕಾದ ಜವಾಬ್ದಾರಿಯನ್ನು ರಾಜೇಶ್ ತಗೊಂಡಿದ್ದಾರೆ. ಅರುಣ್ ಹರಪನಹಳ್ಳಿ. ಅರುಣ್ ಹರಪನಹಳ್ಳಿ ಮೈಸೂರಿನ ರಂಗಾಯಣದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಧಾರವಾಡ ರಂಗಾಯಣದಲ್ಲಿ ನಟರಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದರು. ಅನಂತರದಲ್ಲಿ ವಿಶ್ವಕುಮಾರ್ ಸರ್ ಆರಂಭಿಸಿದ ಗಾಂಧಿ ಪ್ರಯಾಣದಲ್ಲಿ ಒಂದು ವರ್ಷ ನಟರಾಗಿ ಮತ್ತು ಒಂದು ರಂಗತಾಂಡದ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ಮಕ್ಕಳ ಜೊತೆಗೆ ಕೆಲಸ ಮಾಡುವ ಅನೇಕ ವಿಧಾನಗಳನ್ನು ಅವರು ಕಲಿತಿದ್ದಾರೆ. ಈಗ ನಾನು ಹಾವೇರಿ ಹತ್ತಿರದ ಒಂದು ಶಾಲೆಗೆ ಅವರನ್ನು ಕಳಿಸಿದ್ದೆ. ಮಹಾಂತೇಶ ಆದಿಮ ಬಾಗಲಕೋಟೆ. ಈಗ ನಮಗೆ ಆಯ್ಕೆ ಮಾಡಿಕೊಟ್ಟಿರುವ ಶಾಲೆ ಹೊನ್ನಾವರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ಅಳ್ಳಂಕಿ ಎನ್ನುವ ಒಂದು ವಸತಿ ಶಾಲೆ. ನಾನು ಕುಶಲಿಂದ ಶಾಲೆ ವಿನ್ಯಾಸ ಮಾಡುವುದು ಅವರೇ. ಮಂಜು ಚಿಕ್ಕಮಗಳೂರು ಗಾಂಧಿ ತಿರುಗಾಟದಲ್ಲಿ ನಮ್ಮ ಜೊತೆಗೆ ಒಂದು ವರ್ಷ ಇದ್ದ. ನೇಪಥ್ಯದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾನೆ. ನಿರ್ದಿನಂತದಲ್ಲಿ ತಂತ್ರಜ್ಞನಾಗಿ ಈಗ ಕಳಿಸ್ಕೊಂಡಿದ್ದಾರೆ. ಮೈಸೂರಲ್ಲಿ ರಂಗಭೂಮಿ ಹೇಗೆ ಒಂದು ಟೂಲ್ ಆಗ್ಬೋದು, ಆ ಕಲಿಕೆಯ ಮಾಧ್ಯಮ ಆಗ್ಬೋದು ಅನ್ನೋ ಒಂದು ಪ್ರಯತ್ನ. ಯಾಕಂದ್ರೆ ಇವತ್ತು ಆರ್ಕ್ಗೋಸ್ಕರನೇ ಸರ್ಕಾರದಲ್ಲಿ 100 ಮಾರ್ಕ್ನ ಬಿ ಎಡ್ ಪೇಪರ್ ಇದೆ, ಆದರೆ ಏನು ಕಲಿಸ್ಬೇಕು ಅನ್ನೋ ಪಠ್ಯನೇ ಇಲ್ಲ. ಇದೆ ಇಷ್ಟೇ ನಾಟಕದ ಮೇಷ್ಟಿನ ಶಾಲೆಗಳಲ್ಲಿ ಕಲಿಸ್ತೀವಿ, ಕಾಲೇಜಲ್ಲಿ ಕಲಿಸ್ಕೊಳ್ತೀವಿ, ಬಟ್ ಏನನ್ನು ಹೇಳ್ಕೊಡ್ಬೇಕು ಅವ್ರು ಹೇಗೆ ಹೇಳಬೇಕು ಅನ್ನೋ ಯಾವುದೇ ಪ್ರಯತ್ನವು ನಮ್ಮ ದೇಶದಲ್ಲಾಗಿಲ್ಲ, ಪಾಶ್ಚಾತ್ಯ ದೇಶಗಳಲ್ಲಾಗಿದೆ. ರಂಗಭೂಮಿ ವಿದ್ಯಾಕ್ಷೇತ್ರದಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಮತ್ತು ಬಹಳ ಅವಶ್ಯ, ಬಹಳ ಪ್ರಸ್ತುತ ಅನ್ನೋದು ನನಗೆ ಅರ್ಥ ಆಗಿದೆ. ಹಾಗಾಗಿ ಈ 1 ವರ್ಷಗಳ ಕಾಲದ ಪೈಲಟ್ ಪ್ರಾಜೆಕ್ಟನ್ನು ತಗೊಂಡು ಅದನ್ನು ಮಥನ ಮಾಡ್ತಾ ಒಂದಷ್ಟು ಜನರ ಅನುಭವಗಳನ್ನು, ನಮ್ಮ ಅನುಭವವನ್ನು, ನಮ್ಮ ಎಲ್ಲ ಎಕ್ಸ್ಪೆರಿಮೆಂಟ್ಗಳಿಂದ ಬರುವಂತಹ ಆ ಪರಿಣಾಮಗಳನ್ನು ಮಾಡಿ ಒಂದು ಪ್ರಾಬಬ್ಲಿ ಬೈ ಮಾರ್ಚ್ ನಾವೊಂದು ಪಠ್ಯವನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಥಿಯೇಟರ್ ಎಜುಕೇಷನ್ ಅನ್ನೋದು ಒಂದು 100% ಕೆಲಸ ಆಗಬೇಕಾಗಿದೆ ಇನ್ನು ಈ ದೇಶದಲ್ಲಿ. ಅದರಲ್ಲಿ ನಿರ್ಭಿಗಂತ ಮಾಡುತ್ತಿರೋದು 0.1% ಅಷ್ಟೇ. ಇನ್ನು ಬಹಳ ದೊಡ್ಡದಾಗಿದೆ ಅದು, ಒಂದು ದಶಕದ ಕನಸು ಅದು. ಇನ್ನೊಬ್ಬರಿಗೆ ಮಾದರಿ ಆಗಬೇಕು, ಅದನ್ನು ಮನದಟ್ಟು ಮಾಡಬೇಕು. ಆ ನಿಟ್ಟಿನಲ್ಲಿ ಇದು ಶಾಲಾರ್ಗ. ಅದಾದ ನಂತರ ಈ 1 ವರ್ಷದಲ್ಲಿ ನಿರ್ಭಿಗಂತ 2 ಅದ್ಭುತವಾದ ಒಂದು ಫೆಸ್ಟಿವಲ್ಗಳನ್ನು ನಾವು ನೋಡಬೇಕು. ನೇರದ ನೇಯಿಗೆ ಅಂತ ಒಂದು ಮಂಗಳೂರಿನಲ್ಲಿ, ಒಂದು ಚಿಕ್ಕಮಗಳೂರು. ನಾವು ಎಲ್ಲಿ ನೋಡಬಹುದು ಜೈಪುರದಲ್ಲಿ ಫೆಸ್ಟಿವಲ್ ಅಂತೀವಿ, ಇನ್ನೆಲ್ಲೋ ಫೆಸ್ಟಿವಲ್ ನಡೀತಾ ಇದೆ. ಬಟ್ ನಾವು ನಿರ್ಭಿಗಂತ ಅಂತ ನೋಡುವಾಗ ಕರ್ನಾಟಕದಲ್ಲಿ ಹಂಚಿ ಹೋಗಿರುವ ಎಷ್ಟೋ ರಂಗತಂಡಗಳು, ಎಷ್ಟೋ ನಟರು, ತಂತ್ರಜ್ಞರು ಎಲ್ಲವನ್ನು ಸೇರಿಸೋ ಕೆಲಸ ಆಗಬೇಕು ನಿರ್ಭಿಗಂತದಲ್ಲಿ. ಆ ನಿಟ್ಟಿನಲ್ಲಿ ನಾವು ಮಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ ಫೆಸ್ಟಿವಲ್ ಮಾಡಿದ್ವಿ. ಆ ಫೆಸ್ಟಿವಲ್ ಅಂದರೆ ಒಂದು 6 ಹೊಸ ನಿರ್ದೇಶಕರುಗಳಿಗೆ, 5 ವರ್ಗದ ನಿರ್ದೇಶಕರಿಗೆ ನಿರ್ಭಿಗಂತ ಫಂಡ್ ಮಾಡಿ ಅಥವಾ ಒಂದು ಫೆಲೋಶಿಪ್ ಅನ್ನು ಕೊಟ್ಟು 5-6 ಹೊಸ ನಾಟಕಗಳನ್ನು ನೀವು ತಯಾರು ಮಾಡಿ 5-6 ಬೇರೆ ಬೇರೆ ತಂಡಗಳಿಗೆ, ಅಂದರೆ ಆ ತಂಡಗಳಿಗೆ ಬೇಕಾದಂತಹ ಆ ಫೆಲೋಶಿಪ್ ಅನ್ನು ಕೊಟ್ಟು ಅವರು ಫೆಸ್ಟಿವಲ್ ಒಂದು ಶೋ ಮಾಡಬೇಕು. ಅದಾದ ನಂತರ ಆ
ಆ ನಾಟಕ ನಿಂತಿಗಂತದ್ದಲ್ಲ, ಆ ತಂಡದ್ದು. ಆ ತಂಡ ಇನ್ನು ಬೇರೆ ಬೇರೆ ಕಡೆ ನಾಟಕ ಮಾಡ್ತಾ ಹೋಗು. ಹಾಗೆಯೇ ಶುರುವಾದದ್ದು ಅಲ್ಲಿ ಸಾಕಷ್ಟು ಒಂದೊಂದು ಆ ಪ್ರಾಂತದ ಒಂದು 50 ತಂಡಗಳ ಜೊತೆ ನಾವು ಮುಂಚೆನೆ ಹೋಗಿ ಮಂಗಳೂರು ಮೀಟಿಂಗ್ ಮಾಡಿ, ಚಿಕ್ಕಮಗಳೂರು ಮೀಟಿಂಗ್ ಮಾಡಿ, ಅಲ್ಲಿರುವ ರಂಗ ತಂಡಗಳ ಜೊತೆ ಕರೆಸಿ ಪ್ರತಿಯೊಂದು ತಂಡದ ಇನ್ನಿಬ್ಬರು ಡೆಲಿಗೇಟ್ಸ್ಗಳನ್ನ ಕರೆಸ್ಕೊಂಡ್ವಿ ನಾವು ಮಂಗಳೂರಿಗೆ. ಅವ್ರಿಗೆ ಒಂದು 50-60 ಜನಕ್ಕೆ ಅವರಿಗೆ ಉಳಿಯೋದಕ್ಕೆ ಮತ್ತು ವಸತಿ ಕೊಡ್ತಾ ಒಂದು ಸೆಂಟ್ ಅಲಾಷಿಯಸ್ ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ಸ್ಟೂಡೆಂಟ್ಗಳ ಮಧ್ಯೆ ಮತ್ತು ಚಿಕ್ಕಮಗಳೂರಿನ ಒಂದು ಕುವೆಂಪು ರಂಗ ಮಂದಿರದಲ್ಲಿ ಅಲ್ಲಿ ಎಲ್ಲ ಆಸಕ್ತ ಬಂದರು. ಪ್ರತಿದಿನ ಒಂದು 4-5 ಜನ ಅಂತ ನೋಡ್ಲಿಕ್ಕೆ ಬರ್ತಿದ್ರು. ಕೃಪಾಕರ್ ಸೇನಾಣಿ ಅಂತವರು, ಕೆವೈಎನ್ ಅಂತವರು, ಎಚ್ ಎಸ್ ಶಿವಪ್ರಕಾಶ್ ಅಂತವರು, ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಒಂದು ಸಂವಾದಗಳನ್ನು ನಡೆಸ್ಕೊಂಡ್ವಿ. ಅಲ್ಲಿಯ ಲೋಕಲ್ ಅಲ್ಲಿದ್ದಂತಹ ಚಿತ್ರಕಲಾವಿದರು ಬೇಕು ರಂಗಭೂಮಿಗೆ ಅನ್ನೋ ಕಾರಣಕ್ಕೆ ಅವರು ಬಂದು ಒಂದಷ್ಟು ಅದ್ಭುತವಾದ ಚಿತ್ರಗಳನ್ನು ಬೆಳೆಸ್ತಾ ಹೋದರು. ಆ್ಯಂಡ್ ಮುನ್ನಾ ಬ್ಯಾಂಡ್ ಮ್ಯೂಸಿಕ್ ಎಲ್ಲ ಸೇರಿ ಅಲ್ಲಿರುವ ಎಲ್ಲರೂ ಪರಿಕರಗಳನ್ನು ತೊಗೊಂಡು ಬಂದು ವಿ ಹ್ಯಾಡ್ ಅ ಜಾಮಿಂಗ್ ಆಫ್ ಮ್ಯೂಸಿಕ್, ಎಕ್ಸ್ಚೇಂಜ್ ಆಫ್ ಮ್ಯೂಸಿಕ್ ಮಾಡ್ತಾ ಹೋದ್ವಿ. ಅಂದರೆ ಒಂದು ಒಂದೊಂದು ಥರದ ಒಂದು ಎನರ್ಜಿ ಇಂಟು ತೇಟರ್ ತೊಗೊಳ್ಬೇಕು. ಮತ್ತು ಇನ್ನೊಂದು 2 ವರ್ಷಗಳಲ್ಲಿ ಕೋಶ ಇಡೀ ಕರ್ನಾಟಕದ ಎಲ್ಲ ರಂಗ ತಂಡಗಳ ಒಂದು ಹ್ಯೂಮನ್ ಚೈನ್ ಆಗ್ತಾ ಹೋಗಬೇಕು. ಅಂದರೆ ಎಲ್ಲರೂ ಒಂದಾಗ್ತಾ ಇನ್ನೊಂದು ಥರದ ಒಂದು ಮೂಮೆಂಟನ್ನು ನೆಡೆದಿಗಂತ ಶುರು ಮಾಡಬೇಕು ಅನ್ನೋ ಕಾರಣಕ್ಕೆ 2 ಬಹಳ ಮುಖ್ಯವಾದ ಫೆಸ್ಟಿವಲ್ ಅನ್ನು ಮಾಡಿದೆ. ಅದರಲ್ಲಿ ಇನ್ನು ಸ್ವಲ್ಪ ಡೀಟೇಲ್ ಹೇಳ್ತೀರಾ ಶ್ರೀಪಾದ ಭಟ್ರೆ? ಗಂಟಿಕಂತ ಅವ್ರಿಗೆ ಇನ್ನೊಂದಷ್ಟು ಡೀಟೇಲ್ ಹೇಳ್ತೀರಾ ಅದ್ರ ಬಗ್ಗೆ? ಆ್ಯಂಡ್ ಅದಕ್ಕೆ ನಾನು ಒಬ್ಬನೇ ಮಾತಾಡ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ರಂಗಭೂಮಿ ಸಾಹಿತ್ಯದ ಜೊತೆಗೆ ಮಾತು ಬಿಟ್ಬಿಟ್ಟಿದೆ. ಆಮೇಲೆ ಚಿತ್ರಕಲಾವಿದರು ನಾಟಕ ನೋಡಲ್ಲ, ನಾಟಕದ ಜೊತೆಗೆ ಚಿತ್ರ ನೋಡಕ್ಕೆ ಬರಲ್ಲ, ಹೀಗೆ ಎಲ್ಲವೂ ವಾಟರ್ ಟೈಪ್ ಆಫ್ ಕಂಪಾರ್ಟ್ಮೆಂಟ್ಸ್ ಆಗ್ತಾ ಹೋಗಿರುವ ಹಿನ್ನೆಲೆಯಲ್ಲಿ ನಾವು ಈ ನೇಹದ ನೇಗಿಯನ್ನು ಡಿಸೈನ್ ಮಾಡಿದ್ವಿ. ನೇಹ ಇದು ಮೈತ್ರಿ ಅನ್ನೋ ಪದದಿಂದ ತಗೊಂಡ್ವಿ. ಸಾಮಾಜಿಕವಾದ ಅರ್ಥ ಒಂದು ಕಡೆಗೆ ಆದರೆ ಎಲ್ಲ ಕಲೆ ಮತ್ತು ಪ್ರಕಾರಗಳ ಸ್ನೇಹ ಹೌದು, ಮತ್ತು ಅವೆಲ್ಲವನ್ನು ಒಟ್ಟಿಗೆ ನೇಯೋದು ಹೆಂಗೆ ಅಂತ, ಹಾಗಾಗಿ ನೇಹದ ನೇಯ್ಗೆ ಅಂತ ಇದಕ್ಕೆ ಹೆಸರಿಟ್ಕೊಂಡು. ಹಾಗಾಗಿ ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಿರಂತರವಾಗಿ ಈ ಚಟುವಟಿಕೆಗಳು ನಡೀತಾ ಇದ್ವು. ಆಡಿಟೋರಿಯಂನಲ್ಲಿ ನಾಟಕ ನಡೀತಾ ಇದ್ವು, ಹೊರಗಡೆ ಪೇಂಟರ್ಸ್ ಒಂದು ಪೇಂಟಿಂಗ್ ಮಾಡ್ತಾ ಇದ್ರು, ಮ್ಯೂಸಿಕ್ನವ್ರು ಮ್ಯೂಸಿಕ್ ಮಾಡ್ತಾ ಇದ್ರು, ಸ್ಥಳೀಯ ಜನಪದ ಕಲಾವಿದರು ಬಂದು ನಮ್ಮ ಜೊತೆಗೆ ತೋರಿಸ್ಕೊಂಡ್ರು, ಕಾಲೇಜ್ ಹುಡುಗರ ಜೊತೆಗೆ ಸೇರ್ತಾ ಇದ್ರು. ಗಂಭೀರವಾದಂತಹ ಸಾಹಿತ್ಯ ಮತ್ತು ಸಂಸ್ಕೃತಿಯ ಚಿಂತನೆಗಳು ನಡೀತಾ ಇದ್ವು. ರಂಗಭೂಮಿಯಲ್ಲಿ ಸಂಘಟಕರು, ನಟರು, ಡೈರೆಕ್ಟರ್ಗಳು, ಸಾಹಿತಿಗಳು, ಬರಹಗಾರರು ಇವರನ್ನೆಲ್ಲ ಕರ್ಕೊಬಂದು ನಾವು ಸಂವಾದವನ್ನು ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಫೋಟೋ ಅನ್ನುವಂಥ ಸಿನಿಮಾವನ್ನು ದಿನದಿಂದ ರಿಲೀಸ್ ಮಾಡಿದ್ರು. ಆ ಸಿನಿಮಾವನ್ನು ತೋರಿಸೋದ್ರ ಜೊತೆಗೆ ಈ ಹೊತ್ತಿನ ಯುವ ಸಿನಿಮಾ ನಿರ್ದೇಶಕರು ಅವರ ಗ್ರಹಿಕೆಗಳೇನು, ಅವರ ಲೋಕ ಗ್ರಹಿಕೆಗಳೇನು ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಸಿನಿಮಾದವ್ರ ಜೊತೆಗೇನು ಸಂವಾದ ಆಯಿತು. ಹೀಗೆ ಎಲ್ಲ ಪ್ರಕಾರಗಳ ಎಲ್ಲ ಸ್ವಭಾವಗಳ ನೇಯ್ಗೆ ಇದಾಗಿತ್ತು. ಆ ಇಡೀ ನೇಹದ ನೇಯ್ಗೆಯ ಕೆಲವು ಅಂಶಗಳನ್ನು ನಾವು ನಿಮಗೆ ಕೊಟ್ಟಿರುವ ಪುಸ್ತಕಗಳಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಕೆಲವು ಫೋಟೋಸ್ಗಳನ್ನು ಸಹ ಇಟ್ಟಿದ್ದೀವಿ. ಸೊ ಇದು 2 ನೇಹದ ನೇಯ್ಗೆ. ಮೊದಲನೆಯ ನೇಹದ ನೇಯ್ಗೆಯನ್ನು ಅಂದರೆ ಮಂಗಳೂರಿನಲ್ಲಿ ನಡೆದ ನೇಹದ ನೇಯ್ಗೆಯನ್ನು ನಾನಾ ಪಟೇಕರ್ ಉದ್ಘಾಟಿಸಿದರು. ಚಿಕ್ಕಮಗಳೂರಿನ ನೇಹದ ನೇಯ್ಗೆ ಉತ್ಸವವನ್ನು ನಮ್ಮ ನಡುವಿನ ಪ್ರಜ್ಞಾವಂತರ ನಟರಾದಂಥ ಕಿಶೋರ್ ಅವರು ಉದ್ಘಾಟಿಸಿದ್ರು. ಕಿಶೋರ್ ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಅವರು ಅದನ್ನು ಉದ್ಘಾಟಿಸಿದ್ರು. 100 ಜನ ಈ ಪ್ರಾಸೆಸ್ನಲ್ಲಿ ತೊಡಗಿಕೊಂಡಿದ್ರು. ನಿಮ್ಮಿಂದ ನಮಗೆ ಸಿಗೋದೇವು ಹಾಗೆ ಒಂದು ಬಹಳ ಅದ್ಭುತವಾದ ಅಂದರೆ ನಮ್ಮ ಭಾರತದಲ್ಲಿ ಮಾಡಿರೋ ರಂಗಭೂಮಿ ನಮ್ಮ ಚಟುವಟಿಕೆಗಳು ನಾವು ಬೇರೆ ಬೇರೆ ಆಯಾಮಗಳು ಹೊರದೇಶದಲ್ಲಿ ಏನು ಕೆಲಸ ಮಾಡ್ತಾರೆ ಅವರ ಬಾಡಿ ಥಿಯೇಟರ್ ಇರ್ಬೋದು, ಅವರ ಡಾಕ್ಯುಮೆಂಟ್ರಿ ಥಿಯೇಟರ್ ಇರ್ಬೋದು, ಆ ಥರ ಬೇರೆ 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 ಪ್ರಕಾರ ಅವರನ್ನು ಕರೆಸಿ ಇಲ್ಲಿ ಕೆಲವು ದಿನಗಳ ಒಂದು ಕಾರ್ಯಾಗಾರ ಮಾಡಿದ್ವಿ. ನಮ್ಮ ಬೆಂಗಳೂರಿನ ಮತ್ತು ಮೈಸೂರಿನ ಯಂಗರ್ ಥಿಯೇಟರ್ ಗ್ರೂಪ್ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಆ ಥರದ ಒಂದು ಎಕ್ಸ್ಪೋಜರ್ನ ಕೊಟ್ಟು ಒಂದು ಅದ್ಭುತವಾದ ಒಂದು ಸ್ಪೇಸನ್ನು ಮಾಡಿದ್ವಿ. ನಾವು ಇನ್ನೇನು ವರ್ಕ್ಶಾಪ್ಗಳು ಮಾಡಿದ್ವಿ,
ಪಾಯಿಂಟ್ ಅವರು ಇತ್ತೀಚೆಗೆ ತುಂಬ ಪ್ರಸಿದ್ಧಿ ಪಡೀತಾ ಇದೆ. ಬೆಂಗಳೂರಿನಲ್ಲಿ ಬಡಾವಣೆಗಳಲ್ಲಿ ತುಂಬ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಬಡಾವಣೆಯಲ್ಲಿರುವ ಜನರುಗಳನ್ನು ಸೇರಿಸ್ಕೋತಾರೆ, ಅವರ ಕಥೆಗಳನ್ನು ಕೇಳ್ತಾರೆ, ಅಲ್ಲಿಯ ನಾಟಕಗಳನ್ನು ಕಟ್ತಾರೆ. ಇಂಥ ಪ್ಲೇಬ್ಯಾಕ್ ಥಿಯೇಟರ್ ನಮಗೆ ಥಿಯೇಟರ್ನ ಎಜುಕೇಷನ್ ಅವರಿಗೆ ಮತ್ತು ಅವರಿಗೆ ತುಂಬ ಹೆಲ್ಪ್ಫುಲ್ ಆಗಿರೋದ್ರಿಂದ ಲಕ್ಷ್ಮಿ ಎಂಬ ಕೇರಳದ ಹುಡುಗಿ ಮತ್ತು ರಶ್ಮಿ ಅವರಿಬ್ಬರು ಬಂದು ಇಲ್ಲಿ ಪ್ಲೇಬ್ಯಾಕ್ ಥಿಯೇಟರ್ನ ವರ್ಕ್ಶಾಪನ್ನು ಇಲ್ಲಿಯ ಸ್ಟೂಡೆಂಟ್ಸ್ಗಳಿಗಾಗಿ ಮಾಡಿದರು. ಅದೇ ಜೊತೆಗೆ ನೃತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಕ್ಶಾಪ್ ಆಯಿತು. ಹರ್ಷ ಕಾವ ಅವರು ಬಂದು ರೇಖೆಗಳು ಮತ್ತು ನಮ್ಮ ಎಮೋಷನ್ಗೆ ಇರುವಂಥ ಸಂಬಂಧಗಳೇನು ಅನ್ನೋದ್ರ ಮೇಲೆ ವರ್ಕ್ಶಾಪನ್ನು ಕಂಡಕ್ಟ್ ಮಾಡಿದರು. ಆಮೇಲೆ ಕೃಪಾಕರ್ ಸೇನಾನಿಯವರು ಪರಿಸರ ಮತ್ತು ನಾವು ಅನ್ನೋದರ ಸುತ್ತಮುತ್ತ ಇಲ್ಲಿ ಬಂದಿರುವ ಎಲ್ಲ ಬ್ಯಾಚ್ಗಳಿಗೂ ಅವರು ಒಂದಲ್ಲ ಒಂದು ಸಂದರ್ಭದಲ್ಲಿ ಪಾಠ ಮಾಡ್ತಾನೆ ಇರ್ತಾರೆ. ಅವರು ಅನೇಕ ಕ್ಲಾಸ್ಗಳನ್ನು ತಗೊಂಡ್ರು. ಅದರ ಜೊತೆಗೆ ಅನೇಕ ಸಾಹಿತ್ಯ ಸಂವಾದಗಳನ್ನು ನಾವಿಲ್ಲಿ ಮಾಡಿದ್ವಿ. ಅಂದರೆ ಬೇರೆ ಬೇರೆ ನಾಟಕಗಳನ್ನು ನಾಟಕಗಳಿಗೆ ಪೂರಕವಾಗಿ ಅದರ ಆಚೆ ಈ ಪಠ್ಯವನ್ನು ನಾವು ವಿಸ್ತರಿಸ್ಕೊಳ್ಳೋದು ಹೇಗೆ, ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಅದರಲ್ಲಿ ಮುಖ್ಯವಾದಂಥ ಒಂದು ಉಪನ್ಯಾಸ ಮತ್ತು ಸಂವಾದವನ್ನು ಕೃಷ್ಣದಲ್ಲಿ ಹನುಸರ್ ನಡೆಸ್ಕೊಟ್ರು. ಓ ಎಲ್ ನಾಭೂಷಣ ಸ್ವಾಮಿ ಅವರೊಂದು ವಾರ್ ಆ್ಯಂಡ್ ಪೀಸ್ ಅನ್ನೋ ಥೀಮನ್ನು ಇಟ್ಟುಕೊಂಡು ತುಂಬ ಒಳ್ಳೆಯ ವರ್ಕ್ಶಾಪನ್ನು ನಮಗೆ ಮಾಡಿಕೊಟ್ರು. ಈಗ ಅನೇಕ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ಒಟ್ಟಿಗೆ ನಡೀತಾ ಇದ್ದಾವೆ ಮತ್ತು ಅದರ ಜೊತೆಗೆ ಇದು ನಡೀತಾ ಇರುವಾಗ ನಮ್ಮ ಜೊತೆಗೆ ಅನೇಕ ಜನ ಬಂದು ಸೇರಿಕೊಂಡು ಇಲ್ಲಿ ಚರ್ಚೆಗಳನ್ನು ಮಾಡಿದ್ದಾರೆ. ಡಿ ಜೆ ಶ್ರೀ ಬಂದು ಚರ್ಚೆಗಳನ್ನು ಮಾಡಿದ್ದಾರೆ. ಅಚ್ಯುತ ಅವರು ಬಂದು ನಮ್ಮ ಜೊತೆಗೆ ಸೇರಿಕೊಂಡು ಚರ್ಚೆಗಳನ್ನು ಮಾಡಿದ್ದಾರೆ. ಹೀಗೆ ಹಲವು ಜನ ಹಲವು ಕಾಲ ಹಲವು ದೇಶದ ಕಾಲ ದೇಶವನ್ನು ಮೀರಿದ ಎಲ್ಲ ಬಗೆಯ ಒಟ್ಟೊಂದದ ಕೆಲಸಗಳು ಇಲ್ಲಿ ನಡೆದಿದೆ. ಪ್ರಯಾಣಗಳೇ ಕಲಿಸಬೇಕು, ಪ್ರಯಾಣಗಳೇ ದಾರಿ ತೋರಿಸ್ಬೇಕು. ದಾರಿ ತಪ್ಪೋದು ನಾನು ದಾರಿ ಹುಡುಕೋದೇನೆ. ಇದನ್ನು ಈ ಒಂದು ವರ್ಷದಲ್ಲಿ ನಾವು ಇಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ನಮಗೆ ಒಂದು ಸ್ವಲ್ಪ ಆಸೆಯಾಗಲಿ ಇಷ್ಟು ಕೆಲಸ ಮಾಡಿದ್ದೀವಿ ಅಂತ ಅದನ್ನು ಹಂಚಿಕೊಳ್ಬೇಕಿತ್ತು. ರಂಗಾಸಕ್ತರ ಜೊತೆಗೆ ತುಂಬ ತೀವ್ರವಾಗಿ ರಂಗಭೂಮಿಯನ್ನು ಸಾಹಿತ್ಯವನ್ನು ಪ್ರೀತಿಸುವ ನಮ್ಮೆಲ್ಲರ ಗೆಳೆಯರೊಂದಿಗೆ ಮತ್ತು ಮಾಧ್ಯಮದೊಂದಿಗೆ ಆ ಒಂದು ಸಂದರ್ಭಕ್ಕೆ ಸಡಗರಕ್ಕೆ ನಿಮ್ಮನ್ನು ಕರೆಸಿದ್ವಿ. ಒಂದು ನಿಮಿಷ ಹಾಂ ಓಕೆ. ಮುಂದಿನ ವರ್ಷದ ಅನೇಕ ಪ್ರಾಜೆಕ್ಟ್ಗಳಿದ್ದಾವೆ. ಅದರಲ್ಲಿ ಒಂದು ಪ್ರಾಜೆಕ್ಟ್ ಈಗ ಆರಂಭ ಆಗಿದೆ. ಉತ್ತರ ಕರ್ನಾಟಕದ 10 ಜನ ಕಲಾವಿದರು ಇಲ್ಲಿದ್ದಾರೆ. ಅವರು 2 ತಿಂಗಳ ಕಾಲ ರಂಗಭೂಮಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಭ್ಯಾಸಗಳನ್ನು ಮಾಡ್ತಾರೆ. ನಂತರದಲ್ಲಿ ಬ್ರೆಟ್ಟನ ಒಂದು ನಾಟಕವನ್ನು ಇಟ್ಕೊಂಡು ಈ ರಾಜ್ಯವನ್ನು ಸುತ್ತಾಡ್ತಾರೆ. ಆ ಉತ್ತರ ಕರ್ನಾಟಕದ ಕಲಾವಿದರನ್ನ ವೇದಿಕೆ ಕರೀತಾ ಇದ್ದಾರೆ. ದಯವಿಟ್ಟು ಬರಬೇಕು. ಹನುಮಂತ ಧರ್ಮರಾವ್, ಮಂಜು ಯಾದಗಿರಿ, ಹನುಮಂತ ಸಿರಿ ಗಣಪತಿ, ಗಣಪತಿ ಹೊನ್ನಾವರ, ಸಂಭ್ರಮ ಬಿಜಾಪುರ, ರೇಣುಕಾ ಹೊಸಪೇಟೆ, ದೇವು ಧಾರವಾಡ. ಇಲ್ಲ ನಾವು ಮಾತಾಡೋಲ್ಲ, ಕರ್ಕೊಂಡು ಹೋಗ್ತೀನಿ ಅಂದರೆ ಆ ಕೊಬ್ಬರಿಗೆ ಒಂದು ಗಡ್ಡೆಯಲ್ಲಿ ಇಟ್ಕೊಂಡು ಈ ಆಮೆ ಅದನ್ನು ಕರೆಸಿಟ್ಕೊಂಡು ಮೇಲೆ ಹಾಕ್ತಾ ಹಾಕಿ ಅದರ ಕೆಟ್ಟಾಭ್ಯಾಸ ವಾಚಾಳಿ ಆದ್ದರಿಂದ ಮಾತಾಡಿ ಕೆಳಗೆ ಬಿದ್ದು ಸತ್ತೋಯ್ತು ಅಂತ ಕಥೆ. ಅದರ ಕತೆ ಅಲ್ಲಿಂದ ಸತ್ತಿದ್ದೆ ಅವರು ಆಮೆನ ಅಲ್ಲ. ನನ್ನ ಈ ಕಥೆಯಲ್ಲಿ ಅಲ್ಲಿಯವರೆಗೆ ಮೀನುಗಳು ಆಮೆ ತನ್ನ ಕ್ಯಾರೆಕ್ಟರ್ ಹೇಳಿ ಗೊಬ್ಬರ ಇಂಟ್ರೊಡ್ಯೂಸ್ ಮಾಡಿ ಕಥೆಗಳನ್ನು ಹೇಳ್ತಾ ಆ ಕೆರೆಗೆ ಜನ ಬಂದು ಅತಿಕ್ರಮಿಸೋದು ಪ್ಲಾಸ್ಟಿಕ್ ಹಾಕೋದು ಎಡಿಸ್ತಾ ನೀರು ಬಂದು ಹೋಗಿ ಮೀನುಗಳನ್ನು ಬೇರೆ ದಾರಿ ಇಲ್ಲ ಇಲ್ಲೇ ಸಾಯ್ಬೇಕು. ಆಮೇಲೆ ನಾನು ಭೂಮಿ ಮೇಲೆ ಹೋಗ್ಬೋದು ಬಿಲ್ಡಿಂಗ್ ಜಾಸ್ತಿ ಆಗಿ ನಾನು ಕರ್ಕೊಂಡು ಹೋಗುವ ಆ ಕೊಬ್ಬರಿ ಹಾಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಾತಾಡಿ ಕೆಳಕ್ಕೆ. ಆದರೆ ಆಮೆ ಸಾಯಲ್ಲ ಈ ಕತೆ. ಅದು ಎದ್ಬೋದು ಹೇಳುತ್ತೆ ನಾನು ಯಾಕೆ ಸಾಯಿಲಿ, ನಾನು ಸಾಯಲಿಲ್ಲ, ನನ್ನ ಬೆನ್ನು ಗಟ್ಟಿ ಇದೆ, ಮಾತಾಡೋದ್ರಿಂದ ನಾನು ಸಾಯಲಿಲ್ಲ, ಮಾತಾಡದೇ ಇರೋದ್ರಿಂದ ಪ್ರಶ್ನೆ ಕೇಳದೇ ಇರೋದ್ರಿಂದ ನಿಮ್ಮ ಊರಿನ ಕೆರೆ ಶಾಲೆ ಮಾಡ್ಕೋ ಪಠ್ಯವನ್ನು ಹೇಗೆ ನಾವು ಬೇರೆ ಬೇರೆ ಡೈಮೆನ್ಷನ್ಗಳಿಂದ ನೋಡ್ತಾ ಇದ್ದೀವಿ. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಮತ್ತು ಪ್ರಶ್ನಿಸುವ
ಜಸ್ಟ್ ಆಸ್ಕಿಂಗ್ ಅನ್ನ ಹೇಗೆ ಒಂದು ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಒಂದು ಎಕ್ಸಾಂಪಲ್. ಅದರ ಪರ್ಫಾರ್ಮೆನ್ಸ್ ಒಂದು ಹಾಡು ಕನೆಕ್ಟ್ ಮಾಡಿ ಪ್ಲೀಸ್. ಚಿಕ್ಕ ಆಮೇಲೆ ಬರ್ತಾ ಇಲ್ಲ.